ನನ್ನ ತಂದೆ ಹಾಗೂ ನನ್ನ ತಾಯಿಯ ಆಶೀರ್ವಾದದೊಂದಿಗೆ ನನ್ನ ಸಣ್ಣ ಪ್ರಯತ್ನ ನಿಮ್ಮ ಮುಂದೆ. ಸ್ಟಾಪ್ ರೇಪ್. ಹೇ ಗೌರಿ. ಹಾಯ್ ಕಣೆ. ಹಾಯ್. ಬೇಗ ಬಾರೆ. ಏನೇ ಇಷ್ಟು ಬೇಗ ಹೋಗ್ತಿದ್ಯಾ? ಹಾಗೆ ಕಣೆ. ಲೇ ಗೌರಿ, ನನ್ನ ಸೆಕೆಂಡ್ ಪಿಯು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದೆ ಕಣೆ. 90 ಆಯ್ತು. ನಿಂದೇನಾಯ್ತು? ನಂದೇನ್ ಕೇಳ್ತೀಯ ಬಿಡೆ, ಜಸ್ಟ್ 60 ಆಯ್ತು. ಹಾ ಹೇಳ್ದೆ ಕಣೆ ಚೆನ್ನಾಗಿ ಓದು ಅಂತ, ನೀನ್ ನನ್ ಮಾತು ಕೇಳ್ದೇ ಇಲ್ಲ. ಈಗ ನೋಡ್ ಹೇಗಾಯ್ತು. ಹೋಗ್ಲಿ ಬಿಡೆ. ಹೌದು, ಮುಂದೆ ನೀನೇನ್ ಮಾಡ್ಬೇಕಂತಿದ್ಯಾ? ನಾನು ಇಂಜಿನಿಯರಿಂಗ್ ಮಾಡ್ಬೇಕಂತ ಇದ್ದೀನಿ ಕಣೆ. ಹೌದಾ? ಹೇ, ಎಲ್ಲೇ ಇದೆ ನಮ್ಮೂರಲ್ಲಿ ಇಂಜಿನಿಯರಿಂಗ್ ಕಾಲೇಜು? ಇಲ್ಲ ಕಣೆ, ಸಿಟಿಲ್ ಮಾಡ್ಬೇಕು ಅನ್ಕೊಂಡಿದೀನಿ. ಇದಕ್ ನಿಮ್ ಮನೇಲಿ ಒಪ್ತಾರಾ? ಒಪ್ದಿರಕ್ ನಾನೇನ್ ಲವ್ ಮ್ಯಾಟ್ರ್ ಹೇಳ್ತಿರೋದಾ? ಪಕ್ಕ ನಮ್ಮಪ್ಪ ಒಪ್ಪೇ ಒಪ್ತಾರ ಕಣೆ. ಸರಿ, ಟೈಮ್ ಆಗತ್ತೆ, ಬೇಗ ಬಾರೆ. ಸರಿ ಬಾರೆ, ಹೋಗೋಣ. ಹೌದು, ಮುಂದೆ ನೀನೇನ್ ಮಾಡ್ತೀಯ? ಇನ್ನು ಟೈಮ್ ಇದೆ ಅಲ್ಲ, ನೋಡೋಣ ಬಿಡೆ. ಸರಿ ಕಣೆ, ನೀನ್ ಹೋಗಿರೋ, ನಾನು ಆಮೇಲೆ ಸಿಗ್ತೀನಿ. ಹೋ, ನಿಮ್ ಹುಡ್ಗ ಬಂದ, ಅದಕ್ಕೆ ಕಣೆ ನಿನ್ ಪರ್ಸೆಂಟೇಜ್ ಕಡಿಮೆ ಆಗಿರೋದು. ಇರ್ಲಿ ಬಿಡೆ. ಸರಿ ಕಣೆ, ಬಾಯ್. ಯಾಕೆ ಇನ್ಸ್ಲೇಟು? ಸುಮ್ನೆ ಬಾರು. ಏನ್ರಿ ಮಂಜೇಗೌಡ್ರೆ, ನೀನ್ ಕೂತ್ಬಿಟ್ರಿ. ಬಾರಪ್ಪ ಮಲೇಶಿ, ಕೂತ್ಕ. ಮತ್ತೇನ್ ಗೌಡ್ರ ಸಮಾಚಾರ? ಎಲ್ಲ ಹೇಳ್ಬೇಕು ಮಲೇಶಿ. ಅಲ್ರಿ, ಯಾರ್ದೋ ಬಾವಿ, ಯಾರ್ದೋ ಜಮೀನು, ಯಾರ್ದೋ ತೋಟ ನೀವು ತಗೊಂಡ್ಬಿಟ್ರಲ್ರಿ ಗೌಡ್ರೆ. ಏನ್ ಮಾಡೋಣಪ್ಪ, ಸುಮ್ನೆ ಖಾಲಿ ಬಿದ್ದಿತ್ತು, ತಗೊಂಡೇನೋ ಬೆಳೆ ಬೆಳಿತಾ ಇದೀವಿ. ನೀವು ಬಿಡ್ರಿ, ಖಾಲಿ ಯಾವ ಜಾಗ ಸಿಕ್ಬಿಟ್ರು ಬೆಳೆ ಬೆಳೆದ್ ಬಿಡ್ತೀರ. ಯಾಕಮ್ಮ, ಏನಾಯ್ತು ಅಷ್ಟೊಂದು ಜೋರ ಓಡ್ಬರ್ತಾ ಇದೀಯಾ? ಯಾಕೆ ಲಕ್ಷ್ಮ ಹಂಗ ಓಡ್ಬರ್ತಾ ಇದೀಯಾ? ಅಪ್ಪ, ಚಿಕ್ಕಪ್ಪ, ನಾನು ಪಾಸ್ ಆದೆ. ನೋಡ್ ಮಲ್ಲೇಶಿ, ಎಂತ ಸಂತೋಷಿ ತುಷಿ ಹೇಳ್ಬಿಟ್ಟಮ್ಮ. ಏನ್ ಮಲ್ಲೇಶಿ, ಬಹಳ ಸಪ್ಪಗಾಗ್ಬಿಟ್ಟಲ್ಲ. ಯಾರಿಗೇನಾಯ್ತು, ಯಾಕೆ ಕೂಗ್ತಿದ್ದೀರ? ಅಮ್ಮ, ನಾನ್ ಪಾಸ್ ಆದೆ. ಹೌದಾ? ಏನಾಯ್ತು ಮಲ್ಲೇಶಿ? ಏನಂತ ಹೇಳೋಣ ಬಿಡಿ ಗೌಡ್ರೆ, ಲಕ್ಷ್ಮಿನಾದ್ರೂ ನನ್ನ ಮಗಳಾಗಿರ್ಬಾರ್ದಾ? ನನ್ನ ಮಗನೂ ಇದ್ದಾನೆ, ಓದು ಅಂದ್ರೆ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾನೆ, ಓದಲ್ಲ ಬಿಡಲ್ಲ. ಯಾಕ್ ಚಿಕ್ಕಪ್ಪ, ನಾನ್ ನಿನ್ ಮಗಳಲ್ವಾ? ಹಾಗೇನಿಲ್ಲಮ್ಮ, ನೀನು ನನ್ ಮಗಳೇ, ಅದಕ್ಕಿಂತ ಸಂತೋಷ ನೀನಮ್ಮ ಇದೆ. ಹ್ಮ್ ಅಪ್ಪ, ನಾನ್ ಇನ್ನು ಮುಂದೆ ಓದ್ತೀನಿ. ಏನಮ್ಮ ಓದ್ತೀಯಾ? ನಾನ್ ಸಿಟಿನಲ್ಲಿ ಇಂಜಿನಿಯರಿಂಗ್ ಓದ್ತೀನಪ್ಪ. ನಮಗೆಲ್ಲ ಯಾಕಮ್ಮ ಡಾಕ್ಟರ್ ಇಂಜಿನಿಯರಿಂಗ್ ಎಲ್ಲ? ನೀನ್ನೇನ್ ಓದೋದ್ ಬೇಡ, ನಮ್ಮ ಅಣ್ಣನ್ ಮಗ ಪ್ರಕಾಶನ್ ಜೊತೆ ಮದ್ವೆ ಮಾಡ್ಕೊಡ್ತೀವಿ. ಅಪ್ಪ, ನಾನು ವಿಷ ಕೊಟ್ಟು ಸಾಯ್ತೀನಿ ಹೊರತಾಗ ಅವನನ್ ಮಾತ್ರ ಮದ್ವೆ ಆಗುದಿಲ್ಲ. ಏ ಯವ್ವ, ಸಾಯ ಮತ್ತೆ ಯಾಕಡಕತಿ? ಈ ಅಪ್ಪನ ಕೈಯಲ್ಲಿ ಶಕ್ತಿ ಇರೋ ತನಕ ನಿನ್ ನಾನು ಉಳಿಸ್ತೀನಿ, ಏನೋ ಹೆದರ್ಬೇಡ. ಏ ವಾಣಿ, ನಿಂಗೆ ಅಷ್ಟು ತಿಳಿಯಂಗಿಲ್ಲ, ಸಣ್ಣ ಮಕ್ಳು ಮುಂದೆ ಹೆಂಗ್ ಮಾತಾಡೋ ಗೊತ್ತಿಲ್ಲ ನನಗೆ. ಅಕ್ಕಮ್ಮ ಓದೋದ್ ಬೇಡ ಅಂತ, ನಮ್ಮ ಲಕ್ಷ್ಮಿ ಚೆನ್ನಾಗಿ ಓದ್ತಾ ಇದ್ದಾಳಲ್ಲ, ಅವಳು ಓದೋದ್ರಿಂದ ನಮಗೂ ಒಳ್ಳೆ ಹೆಸರು, ಊರಿಗೂ ಒಳ್ಳೆ ಹೆಸರು, ಓದ್ಲಿ ಬಿಡಮ್ಮ. ಏನೋ ಅಣ್ಣ, ನೀವೆಲ್ಲ ಹೇಗೆ ಹೇಳ್ತೀರಾ ಹಾಗೆ. ಥ್ಯಾಂಕ್ಸ್ ಅಮ್ಮ. ಲಗುನ್ ಬಾರವಾ? ಬಂದೆ ಅಪ್ಪ. ಸರಿ ಅಮ್ಮ, ಹೋಗ್ ಬರ್ತೀನಿ. ಬೇಗ ಬನ್ನಿ. ಮನೆ ಕಡೆ ಅಲ್ಲ ಜೋಪಾನ. ಸರಿ ರೀ, ಹುಷಾರಾಗಿ ಹೋಗ್ ಬನ್ನಿ. ಇಂಜಿನಿಯರಿಂಗ್ ಕಾಲೇಜ್ ಬರ್ತೇನಪ್ಪ. ಹಾ ಬರ್ರಿ.
ಇದೆ ನೋಡ್ರಿ ಕಾಲೇಜ್. ಸರಿ ಎಷ್ಟಾದಪ್ಪ? 200 ರೂಪಾಯಿ ಕೊಡ್ರಿ. ಏನಪ್ಪ ಅಷ್ಟೊಂದ? ಹೌದ್ರಿ. ಆತ್ ತಗೋಪ್ಪ. ಸರಿ ಐತೇನಪ್ಪ? ಹಾ ರೀ. ಸರಿ ಬರವ. ಯಾವ ಹಾಸ್ಪಿಟ್ಲು? ಅದೇ ನಾವು ಹೋಗ್ತೇವಲ್ಲ, ನಮ್ದು ದೊಡ್ಡ ಆಸ್ಪತ್ರೆ. ಅಲ್ಲಿ ನೋಡು ಮಗ, ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ. ತಗೊಳ್ಳ ಅಲ್ಲಿ ನೋಡು. ನೋಡವ್ವ ಚೆನ್ನಾಗಿ ಓದಿ ಒಳ್ಳೆ ಹೆಸರು ತರಬೇಕು. ಆಯ್ತಪ್ಪ, ನೀನ್ ಹೇಳ್ದ ಹಾಗೆ ಮಾಡ್ತೀನಿ. ಹೌದಲ್ಲ ಮಗ. ಏ ಬೇಡ ಬಿಡ್ರು, ನಾವ್ ಹೀಗೆ ಮಾಡ್ತಾ ಹೋದ್ರೆ ಜನ ನಮ್ಗೆ ಚಪ್ಪಲ್ ತಗೊಂಡು ಹೊಡಿತಾರೆ. ಏ ಹೋಗ್ಲಿ ಬಿಡು, ಎಷ್ಟು ಪಡೆ ನಾವು. ಆಫೀಸ್ ರೂಮ್ ಕೇಳ್ಬೇಕಪ್ಪ. ಅಲ್ಲಿ ಕೇಳೋ ಬರವ. ಏನಪ್ಪ ಇಲ್ಲ ಆಫೀಸ್ ರೂಮ್ ಏನೈತಿ? ಅಲ್ಲಿದೆ ನೋಡಿ. ಅಲ್ಲೈತನ್ ಬರವ. ಅಲ್ಲಿ ನೋಡ್ರ, ಇದುವರೆಗೂ ನಾವು ಮಾಡಿದ್ ಯಾರಿಗೂ ಗೊತ್ತಾಗಿಲ್ಲ, ಗೊತ್ತಾಗೋದು ಇಲ್ಲ. ರೇಪ್ ಮಾಡಿದ್ ನಾವು ಅಂತಾನು ಗೊತ್ತಾಗ್ಬಾರ್ದು, ಸತ್ತೋಗಿದ್ದವಳು ಅಂತಾನು ಯಾರಿಗೂ ಗೊತ್ತಾಗ್ಬಾರ್ದು. ಲೈಫ್ ಅಲ್ಲಿ ಯಾವತ್ತು ಎಂಜಾಯ್ ಮಾಡ್ತಾ ಇರ್ಬೇಕು ಮಗ. ಹೇ ಬೇಗ ಬಂದ್ರು ಮಾಡೋಣ. ಹೇ ನಿನಗೇನು ಅಷ್ಟು ಅರ್ಜೆಂಟು? ಲೇ ನೋಡ್ರು, ಮಾಡೋದೇ ಆದ್ರೆ ಪಬ್ಲಿಕ್ ಅಲ್ಲಿ ಅಂತೂ ಮಾಡೋದ್ ಬೇಡ, ಏನಾದ್ರೂ ಪ್ಲಾನ್ ಹಾಕೊಂಡೇ ಮಾಡೋಣ. ಆಯ್ತು ಮಗ, ಹಂಗೆ ಮಾಡೋಣ. ಅಂತೂ ನೀ ಅನ್ಕಂಡಂಗೆ ಸೀಟ್ ಸಿಗ್ತಲ್ಲವ, ಸಾಕ್ ಬಿಡು. ಹೌದಪ್ಪ, ಕಾಲೇಜು ಎಷ್ಟು ದೊಡ್ಡದಾಗಿದೆ ಅಲ್ವೇನಪ್ಪ. ಹೂನವ ದೊಡ್ಡದಾಗಿದೆ. ನೋಡಮ್ಮ ಇಲ್ಲೆಲ್ಲ ಹುಷಾರಾಗಿರ್ಬೇಕು. ಹ್ಞೂ ಸರಿಯಪ್ಪ. ನಿಮ್ಮ ಹೋಗೊಂದು ಫೋನ್ ಮಾಡೋಣ ಬಾರವ. ಸರಿಯಪ್ಪ. ತಗೊಳವ ಫೋನ್ ಮಾಡು. ಅಯ್ಯೋ ನನ್ನ ಫೋನು 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 ಕಳ್ರು ಕಳ್ರು ಹಿಡೀರಿ 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 ಹಿಡೀರಿ. ಅಯ್ಯೋ ಮಗಳೇ ಮಗಳೇ ಬಿಡ್ರು, ನನ್ನ ಮಗಳನ್ನ ಬಿಡ್ರು. ಏ ಯಾರ ನೀವು ನಿಂತ್ಕೊಳ್ರು. ಅಯ್ಯೋ ಮಗಳೇ, ಅಯ್ಯೋ ನನ್ನ ಮಗಳು ಹೊರಗೊಂಡು ಬಿಟ್ರು. ಅಯ್ಯೋ ಮಗಳೇ ಏನಾಯ್ತವ್ವ, ಅಲ್ಲೇ ವಿಷ ಕೊಡ್ತೇನೆ, ನೀನು ಕರ್ಕೊಂಡ್ಬಂದ ನಾನು ಹಾಳು ಮಾಡ್ಬಿಟ್ನಲ್ಲವ್ವ. ಅಯ್ಯೋ ಮಗಳೇ, ನನ್ನ ಮಗಳು ಯಾರು ನನ್ನ ಮಗಳನ್ನ ತಕೊಂಡು ಹೋಗ್ಬಿಟ್ರಲ್ಲ ಪಾಪ. ಯಾರಪ್ಪ ನನ್ನ ಮಗಳನ್ನ ಹುಡುಕೊಡ್ರು. ಯಾಕೆ ಏನಾಯ್ತು, ಯಾಕೆ ಕೂಗ್ತಿದ್ದಾರೆ? ನನ್ನ ಮಗಳನ್ನ ಹಳ್ಳಿಯಿಂದ ಬಂದಿದ್ದಾರೆ ಪಾಪ, ಅವ್ರ ಮಗಳನ್ನ ತಕೊಂಡು ಹೋಗಿದ್ದಾರೆ. ಈ ಹಳ್ಳಿಯಿಂದ ಬಂದವ್ರದೆಲ್ಲ ಇಷ್ಟೇ ಅವಳು, ಏನ್ ಮಾಡ್ತಾರು ಅಂತ ಗೊತ್ತಿಲ್ಲ. ಎಲ್ಲಂತ ನನ್ನ ಮಗಳನ್ನ ಹುಡುಕ್ಲಿ ಇದೇವ್ರಿ. ನೀನೇನ ಆಯ್ತೀವ್ರೆ ನೀನೇನ? ಹಲೋ ನನ್ನ ಮಗಳಿನಿ ಏನ್ ಮಾಡ್ತಿದ್ಯಾ? ಮಾಡ್ರಪ್ಪ ಅಮ್ಮ ಏನ್ ಮಾಡ್ತಿದ್ದೀಯ? ಯಾರ್ ನಾನಾ? ಹೌದಪ್ಪ ನೀನೇ. ನನ್ನ ಮಗಳಿಗಾದಂಗ ನೀನ್ ಚಿನ್ನಾಗಿದ್ರೆ ಏನಪ್ಪ ಮಾಡ್ತಿದ್ದಿ? ಹೇ ಹಲೋ, ನನ್ನ ಲವರಿಗೆ ಯಾಕ್ರಿ ಹೇಳ್ತೀರಾ? ಅದು ನಿಮ್ ಮಗಳ ದುರಾದೃಷ್ಟ, ಅದಕ್ಕೆ ನಿಮ್ ಮಗಳನ್ನ ಎತ್ತಕೊಂಡು ಹೋಗಿರೋದು. ಅದ್ ಇನ್ನೊಬ್ಬರ ಮೇಲೆ ಯಾಕ್ರಿ ಹಾಕ್ತೀರಾ? ಬೇಕಾದ್ರೂ ಹುಡ್ಕೊ ಬನ್ನಿ. ಹೌದಪ್ಪ ಇದು ನನ್ನ ಮಗಳ ದುರಾದೃಷ್ಟನೇ. ಇವತ್ತು ನನ್ನ ಮಗಳನ್ನ ಹೊತ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನೆ ನಿಂತಿದ್ರಲ್ಲ, ನಾಳೆ ನಿಮ್ಮನೆ ಹೆಣ್ಮಕ್ಳನ್ನ ಹೊತ್ಕೊಂಡು ಹೋಗ್ಬೇಕು ಏನಪ್ಪ ಮಾಡ್ತೀರಾ? ಇವತ್ತು ನನ್ನ ಮಗಳು, ನಾಳೆ ನಿಮ್ಮ ಅಕ್ಕ, ನಿಮ್ಮ ತಂಗಿ, ಇದೇ ಥರ ಆದರೆ ಹೆಣ್ಣು ಕುಲನೇ ಉಳಿಯಲ್ಲಪ್ಪ. ಇದೇ ಥರ ನಮ್ಮ ಊರಲ್ಲೇನಾದ್ರು ಆಗಿದ್ರೆ ಆ ನನ್ನ ಮಕ್ಕಳು ಎಕ್ಕಡ ತಗೊಂಡು ಹೊಡಿತಿದ್ವಿ ಎಕ್ಕಡ. ಆ ನನ್ನ ಮಕ್ಕಳನ್ನ ಒಂದ್ಸಲ ತಡೆದಿದ್ರೆ ಯಾವತ್ತೂ ಹಿಂಗೆ ಆಗ್ತಾ ಇರಲಿಲ್ಲ. ನೀವು ಸುಮ್ಮನೆ ಇರೋದಕ್ಕೆ ಎಷ್ಟೋ ಹೆಣ್ಮಕ್ಳು ಪ್ರಾಣ ಬಿಟ್ಟಿದ್ದು. ನನ್ನ ಮಗಳು ಅಷ್ಟು ಕೂಗ್ತಾ ಇದ್ರು, ನಿಮ್ಗೆ ಯಾರಿಗೂ ಕೇಳಿಸ್ಲಿಲ್ಲ ಅಲ್ಲ, ನಿಮಗೆ ಮನುಷ್ಯತ್ವನ ಇಲ್ವಾ? ನನ್ನ ಮಗಳನ್ನ ಹೊತ್ಕೊಂಡು ಹೋದ್ರೆ ಯಾರು ತಡಿಲಿಲ್ಲಲ್ಲಪ್ಪ. ಇಲ್ಲ ನಾನಂತ ಅವ್ರನ್ನ ಬಿಡಲ್ಲ ಸರ್ಕೋ. ಇಲ್ಲ ಅವ್ರನ್ನ ನಾನಂತೂ ಬಿಡಲ್ಲ ಸರ್ಕೋ.
ಅವರಿಗೆ ಅವ್ರ ಮಗಳು ಸಿಗ್ತಾಳೋ ಇಲ್ಲೋ ಗೊತ್ತಿಲ್ಲ. ಇಷ್ಟು ದಿನ ಹೋದ ಹೆಣ್ಮಕ್ಳು ಕೂಡ ಅವ್ರ ತಂದೆ ತಾಯಿ ಸಿಕ್ಕಿದಾರೋ ಇಲ್ಲೋ ಅದೂ ಗೊತ್ತಿಲ್ಲ. ನಾವೇನಾದರೂ ಒಬ್ಬರನ್ನ ತಳೆದಿದ್ದಿದ್ರೆ ಎಷ್ಟೋ ಹೆಣ್ಮಕ್ಳು ಜೀವನ ಉಳಿದಿರೋದು. ಎಲ್ಲ ತಂದೆ ತಾಯಿಗಳು ಅವ್ರ ಮಕ್ಕಳು ಡಾಕ್ಟ್ರು ಇಂಜಿನಿಯರು ಲಾಯರು ಆಗ್ತಾರೆ ಅಂತ ದೊಡ್ಡ ದೊಡ್ಡ ಕನಸುಗಳನ್ನೆಲ್ಲ ಕಟ್ಟಿರ್ತಾರೆ. ಅದೆಲ್ಲ ನುಚ್ಚು ನೂರಾಗ್ತಾ ಇದೆ, ಯಾರಿಗೂ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವೆಲ್ಲ ನೋಡ್ತಾ ನಿಂತಿದ್ದೀವಿ. ನಾಳೆ ನಮ್ಮನೆಯವ್ರಿಗೆ ಆದರೆ ಇನ್ನೊಬ್ಬರು ಬಂದು ನೋಡ್ತಾ ನಿಂತ್ಕೋತಾರೆ ಹೊರತಾಗಿ ಏನು ಸಹಾಯ ಮಾಡಲ್ಲ. ಇವತ್ತು ನಾನು ತಡೆದಿದ್ದಿದ್ರೆ ನಾಳೆ ಯಾರಾದರೂ ಎಲ್ಲಾದರೂ ತಡ್ಡದೇ ತಡೀತಾರೆ ಅನ್ನೋ ಸಣ್ಣ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ಕಣ್ರಿ. ಆಗಿದ್ದಂತೂ ಆಯಿತು, ಇನ್ನು ಮುಂದೇನಾದರೂ ಬದಲಾಗಿ ನಮ್ಮ ಕಣ್ಮುಂದೆ ನಡೀತಾ ಇರೋದೇನೇ ಅನ್ಯಾಯ ಆದರೂ ತಡೆಯೋಣ ಕಣ್ರಿ. ನಮ್ಮ ಈ ಕಿರುಚಿತ್ರದಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ಪ್ರೋತ್ಸಾಹಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.